ಉದು ಮಾಡಲಿಕ್ಕೆ ನಮ್ಮ ಈ ಗ್ರೌಂಡ್ ನಲ್ಲೇ ವ್ಯವಸ್ಥೆ ಮಾಡಿದೆ. ಎಲ್ಲರೂ ಇಲ್ಲಿಗೆ ಬನ್ನಿ. والصلاه والسلام على سيدنا محمد وآل كل الصحابه اجمعين الفائزين برضا الله. اما بعد, قال الله تعالى في قرانه الكريم وما ارسلناك الا رحمه للعالمين يا حماه ديننا ويا بنات مجدنا حول راية الهدى تجمعوا لديننا واتنوا نفوسكم على محبة الهدى اصبروا وصابروا ورابطوا لديننا ಜಾತಿ ವಾದ ಭೀತಿ ವಾದ ಕೋಮವಾದ ಅಳಿಸುವ ಮನುಜರೊಂದೇ ಎಂದು ಸಾರಿ ಮಾನವತೆಗೆ ಮರಳುವ ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಎಸ್ಎಸ್ಎಫ್ 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 ಜಿಂದಾಬಾದ್. ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಎಸ್ಎಸ್ಎಫ್ 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 ಜಿಂದಾಬಾದ್. ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಎಸ್ಎಸ್ಎಫ್ 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 ಜಿಂದಾಬಾದ್. ಗೌರವಾನ್ವಿತ, ನಮ್ಮ ಶಬ್ದವನ್ನು ಆಲಿಸ್ತಾ ಇರುವ ನಮ್ಮೆಲ್ಲ ನೇತಾರರು, ಪ್ರೀತಿಯ ಕಾರ್ಯಕರ್ತರು, ವಿಶೇಷವಾಗಿ ಇಂದಿನ ರ್ಯಾಲಿಯ ಆಕರ್ಷಣೆಯಾದ ಅಟ್ರಾಕ್ಷನ್ ಆದ ಎಸ್ಟಿಎಂನ ನಮ್ಮ ಜಿಲ್ಲಾ ಮಟ್ಟದ ಸದಸ್ಯರು, ಇಂದು ನಾವಿಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮ ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲಿನ ಪ್ರೀತಿಯನ್ನು ತೋರ್ಪಡಿಸುತ್ತಾ ಹುಬ್ಬುರ್ ರಸೂಲ್ ಕಾನ್ಫರೆನ್ಸ್ ಅನ್ನಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಪ್ರೀತಿಸುವವರು, ಇಷ್ಕ್ ಮಾಡುವವರು, ಲವ್ ಮಾಡುವವರು ಕೇವಲ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಎಸ್ಎಫ್ನವರು ಮಾತ್ರವಲ್ಲ, ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾದುದಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿರುವ ಭಾರತದಾದ್ಯಂತವಿರುವ ಎಲ್ಲಾ ರಾಜ್ಯಗಳಲ್ಲೂ ಅದೇ ಸುನ್ನಿ ಮಕ್ಕಳು ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕೊಂಡಾಡುವುದನ್ನು ನಾವು ಕಾಣುತ್ತೇವೆ. ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗದೆ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಎಲ್ಲ ದೇಶಗಳಲ್ಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮಧು ಕೀರ್ತನೆಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಯಾಕೆ ಬೇಕಾಗಿ ನಾವು ಪ್ರವಾದಿಯವರನ್ನು ಕೊಂಡಾಡುತ್ತೇವೆ? ಯಾಕೆ ಬೇಕಾಗಿ ಜಗತ್ತಿನಲ್ಲಿರುವ ಎಲ್ಲ ಧರ್ಮೀಯರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕೊಂಡಾಡುತ್ತಾರೆ? ಯಾವುದೇ ಒಂದು ಫೀಲ್ಡ್ ಅನ್ನು ನೋಡುವುದಾದರೆ, ಅದು ರಿಲಿಜಿಯಸ್ ಆಗಿರಲಿ ಅಥವಾ ಯಾವುದೇ ರಂಗಗಳಾಗಿರಲಿ, ಇಫ್ ಇಟ್ ಈಸ್ ಇಕೋನಾಮಿಕಲಿ ಆರ್ ಇಫ್ ಇಟ್ ಈಸ್ ಸೋಷಿಯಲ್ ಆರ್ ಇಫ್ ಇಟ್ ಈಸ್ ಪೊಲಿಟಿಕಲ್ ಆರ್ ಇಫ್ ಇಟ್ ಈಸ್ ಫೈನಾನ್ಷಿಯಲ್, ಆರ್ಥಿಕವಾದಂತಹ ರಂಗವಾಗಿರಲಿ, ರಾಜಕೀಯವಾದಂತಹ ರಂಗವಾಗಿರಲಿ, ಅಥವಾ ಶೈಕ್ಷಣಿಕವಾದಂತಹ ರಂಗವಾಗಿರಲಿ, ಸೈಂಟಿಫಿಕ್ ಆದಂತಹ ರಂಗವಾಗಿರಲಿ, ಎಲ್ಲಾ ರಂಗಗಳಲ್ಲೂ ಅತ್ಯದ್ಭುತವಾದಂತಹ ಸಾಧನೆಯನ್ನು ಮಾಡಿದ ದಿ ಎವರ್ ಲಾಸ್ಟಿಂಗ್ ಲೀಡರ್, ದಟ್ ಈಸ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ ಕಾರಣ ಇಂದು ಕೇವಲ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನ ಮಕ್ಕಳು ಮಾತ್ರವಲ್ಲ, ಇಂದು ಕೇವಲ ಮುಸ್ಲಿಮರು ಮಾತ್ರವಲ್ಲ, ಹಿಂದೂಗಳು, ಕ್ರಿಶ್ಚಿಯನರು, ಬೌದ್ಧರು, ಸಿಖ್ಖರು, ಎಲ್ಲ ಧರ್ಮೀಯರು ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕೊಂಡಾಡುವುದನ್ನು ನಾವು ಕಾಣುತ್ತಾ ಇದ್ದೇವೆ, ಕೇಳುತ್ತಾ ಇದ್ದೇವೆ. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಚರಿತ್ರೆ ಬಗ್ಗೆ ತಿಳಿದವರು, ಅದರ ಬಗ್ಗೆ ಅನಾಲೈಸಿಂಗ್ ಮಾಡಿದವರು, ಅದರ ಬಗ್ಗೆ ಗಹನವಾಗಿ ಅಧ್ಯಯನ ಮಾಡಿದವರು, ಅವರು ಚಿಂತಿಸುತ್ತಾರೆ, ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈಸ್ ನಾಟ್ ದಿ ಕಾಮನ್ ಮ್ಯಾನ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬರು ಸಾಮಾನ್ಯ ಮನುಷ್ಯರಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಮಾನ್ಯ ಮನುಷ್ಯರಲ್ಲ, محمد بشر لا كالبشر ياقوت حجر لا كالحجر Prophet sallallahu alaihi wasallam is the man, but he is not common man. Well, it is one of the stone, but it is not the common stone. Prawadi sallallahu alaihi wasallam obbaru manushyaragiddare, adara avaru samanya manushyaralla. Naavu sadharanavagi lakshantara rupayi beku endu heluvantaha muttu adu kallagide, adara samanya kallu alla. Karana prawadi sallallahu alaihi wasallam avara
ಆ ಸ್ವಭಾವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರತಿಯೊಂದು ಆಕ್ಟಿವಿಟಿಗಳು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ನೀಡಿದಂತಹ ಆದರ್ಶ, ಅದು ಎಲ್ಲವೂ ಈ ಜಗತ್ತಿನಲ್ಲಿ ಇಂದು ಚರಿತ್ರೆ ಪುಟಗಳಲ್ಲಿ ದಾಖಲಾಗಿ ಎಲ್ಲಾ ಧರ್ಮದಲ್ಲಿ ಲೀಡರ್ಶಿಪ್ ಅನ್ನು ವಾಂಟ್ ಮಾಡುವಂತಹ ಬಯಸುವಂತಹ ಎಲ್ಲರಿಗೂ ಮಾದರಿಯಾದಂತಹ ನಾಯಕರಾಗಿ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಹೆಸರು ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಇಂದು ಅಲ್ಹಮ್ದುಲಿಲ್ಲಾ ನೀವೆಲ್ಲರೂ ನೋಡಿದ್ದೀರಿ, ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ SSF ನ ರ್ಯಾಲಿ ಎಂದು ಹೇಳುವಾಗ ನಮಗೆ ತುಂಬ ಹೃದಯದಿಂದ ಅವರು ನಮಗೆ ಅನುಮತಿಯನ್ನು ನೀಡಿದರು. ಕಾರಣವೇನು ಗೊತ್ತೇ? ನಮ್ಮ ಎಸ್ಟೀಮ್ ನ ಕಾರ್ಯಕರ್ತರಾಗಿರಲಿ, SSF ನ ನಮ್ಮ ಎಲ್ಲ ಮೆಂಬರ್ಗಳು, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನ ಮಕ್ಕಳು ಇಂದು ಇಲ್ಲಿ ಇಂದಿಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವುದಾದರೂ ಇಂದು ಬಹಳ ಅಚ್ಚುಕಟ್ಟಾಗಿ ರ್ಯಾಲಿಯಲ್ಲಿ ಬಂದ ರೈಟ್ ಟೀಮ್ ಎನ್ನುವ ದಕ್ಷಿಣ ಕನ್ನಡ ಜಿಲ್ಲಾ SSF ನ ನೂತನವಾದಂತಹ ಪದ್ಧತಿ, ನಮ್ಮ ಜಿಲ್ಲೆಯ ನಾಯಕರಾದ ಸಿರಾಜುದ್ದೀನ್ ಸಕಾಫಿ ಉಸ್ತಾದ್, ಕಿಲ್ಲೂರ್ ಸಾಹಿ ಉಸ್ತಾದ್, ಮಡಂತ್ಯಾರ್ ಸಕಾಫಿ ಉಸ್ತಾದ್ ಮುಂತಾದಂತಹ ನಮ್ಮ ಜಿಲ್ಲೆಯ ಅಗ್ರಗಣ್ಯ ನಾಯಕರೆಲ್ಲರೂ ಸೇರಿ ತೀರ್ಮಾನ ಮಾಡಿದಂತಹ ರೈಟ್ ಟೀಮ್ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಸುನ್ನಿ ಸಂಘಟನೆಯ ಚಳವಳಿಗಳಲ್ಲಿ ಒಂದು ನೂತನವಾದಂತಹ ಒಂದು ಕ್ರಾಂತಿಯನ್ನು ಉಂಟು ಮಾಡಬೇಕೆನ್ನುವ ಉದ್ದೇಶದೊಂದಿಗೆ. ಯಾವ ಕ್ರಾಂತಿ? ಅದು ರಕ್ತ ಕ್ರಾಂತಿಯಲ್ಲ. ಯಾವ ಕ್ರಾಂತಿ? ಇಲ್ಲಿ ಗಲಭೆಯನ್ನು ಹುಟ್ಟಿಸುವಂತಹ ಕ್ರಾಂತಿಯಲ್ಲ. ಯಾವ ಕ್ರಾಂತಿ? ಮನುಷ್ಯ ಮನಸ್ಸುಗಳನ್ನು ಬೇರ್ಪಡಿಸುವಂತಹ ಕ್ರಾಂತಿಯಲ್ಲ. ಆ ಕ್ರಾಂತಿ 1400 ಇಯರ್ ಎಗೋ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನ ಮುಂದೆ ಎಕ್ಸ್ಪ್ಲೇನ್ ಮಾಡಿದಂತಹ ಕ್ರಾಂತಿಯಾಗಿದೆ. ದಟ್ ರೆವಲ್ಯೂಷನ್ ದಟ್ ಈಸ್ ದಿ ಪೀಸ್ಫುಲ್ ರೆವಲ್ಯೂಷನ್. ಆ ಕ್ರಾಂತಿ ಯಾವುದು ಗೊತ್ತೇ? ಶಾಂತಿಯುತವಾದಂತಹ ಕ್ರಾಂತಿಯಾಗಿದೆ, ಅಶಾಂತಿಯ ಕ್ರಾಂತಿ ಅಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಅಚೀವ್ಮೆಂಟ್ಗಳನ್ನು ಮಾಡಿದ, ಈ ಜಗತ್ತಿನಲ್ಲಿ ಸಾಧನೆಗಳನ್ನು ಮಾಡಿದ, ಜಗದ್ವಿಖ್ಯಾತ ಸಾಧಕರ ಲಿಸ್ಟ್ ಅನ್ನು ಮಾಡಿದಂತಹ ಹಲವಾರು ಮೇಧಾವಿಗಳಿದ್ದಾರೆ. ಈ ಜಗತ್ತಿನಲ್ಲಿ ಸಾಧನೆಯ ಶಿಖರಕ್ಕೆ ಏರಿದ, ಸಾಧನೆಯ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಹಲವಾರು ಸಾಧಕರುಗಳನ್ನು ಕಾಣಲಿಕ್ಕೆ ಸಾಧ್ಯವಿದೆ. ಅವರ ವಿಷಯದ ಬಗ್ಗೆ ಚರಿತ್ರೆ ಪುಟಗಳಲ್ಲಿ ಗಹನವಾದಂತಹ ಅಧ್ಯಯನಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಅವರ ವಿಷಯಗಳಲ್ಲಿ PhD ಅನ್ನು ಮಾಡುವವರನ್ನು ನಮಗೆ ತಿಳಿಯಲು ಸಾಧ್ಯವಿದೆ. ಈ ಜಗತ್ತಿನಲ್ಲಿರುವಂತಹ ಮಾಸ್ ಮೀಡಿಯಾಗಳು, ಈ ಜಗತ್ತಿನಲ್ಲಿರುವಂತಹ ಮಾಧ್ಯಮಗಳು, ಈ ಜಗತ್ತಿನಲ್ಲಿರುವಂತಹ ಸಮೂಹ ಮಾಧ್ಯಮಗಳು, ಇಲ್ಲಿರುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಜಗತ್ತಿನ ಸಾಧಕರ ಹೆಸರುಗಳ ಪಟ್ಟಿಯನ್ನು ಮಾಡಿ ಅವರ ಜೀವನದಲ್ಲಿ ಅವರು ಕೈಗೊಂಡಂತಹ ಒಂದೊಂದು ಸಾಧನೆಗಳನ್ನು ಚರಿತ್ರೆ ನಮಗೆ ತಿಳಿಸುತ್ತಾ ಇದೆ. ನಾವು ಚಿಂತಿಸಬೇಕಾಗಿದೆ ಸಹೋದರರೇ, ಒಂದು ಪುಸ್ತಕವನ್ನು ಬರೆದ ಗ್ರೇಟ್ ಥಿಂಕರ್, ಆ ಪುಸ್ತಕದಲ್ಲಿ ಇಂಡಿಯನ್ ಫಾದರ್ ಎಂದು ಅರಿಯಲ್ಪಡುವ ಮಹಾತ್ಮ ಗಾಂಧೀಜಿಯವರ ಚರಿತ್ರೆ ಇದೆ. ಯಂಗ್ ಇಂಡಿಯಾ ಎನ್ನುವಂತಹ ಒಂದು ಪತ್ರಿಕೆಯನ್ನು ಹೊರಡಿಸಿದ ಮಹಾತ್ಮ ಗಾಂಧಿ ಅದರಲ್ಲಿ ಹೇಳುತ್ತಾರೆ, ಇಸ್ಲಾಮ್ಸ್ ಸ್ಪ್ರೆಡ್ಡಿಂಗ್ ವಾಸ್ ನಾಟ್ ಬೈ ದಿ ಸ್ವಾರ್ಡ್. ಇಸ್ಲಾಂ ಎನ್ನುವಂತಹ ಸುಂದರವಾದ ಧರ್ಮ, ಆ ಧರ್ಮದ ಸ್ಪ್ರೆಡ್ಡಿಂಗ್ ಈ ಜಗತ್ತಿನಲ್ಲಿ ನಡೆದಿದ್ದರೆ ವಾಸ್ ನಾಟ್ ಬೈ ದಿ ಸ್ವಾರ್ಡ್, ಅದು ಖಡ್ಗದಿಂದಲ್ಲ. ಇಸ್ಲಾಮ್ ಸ್ಪ್ರೆಡ್ಡಿಂಗ್ ವಾಸ್ ಇಟ್ಸ್ ಪ್ರೊಫೆಟ್ಸ್ ಗ್ರೇಟ್ ಹ್ಯುಮ್ಯಾನಿಟಿ ಅಂಡ್ ದಿ ಗ್ರೇಟ್ ಮೊಡೆಸ್ಟಿ ಆಫ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಸ್ಲಾಂ ಜಗತ್ತಿನಾದ್ಯಂತ ಬೆಳೆದು ಜಗತ್ತಿನಲ್ಲಿರುವಂತಹ ಸೈಂಟಿಸ್ಟ್ ಗಳು, ಡಾಕ್ಟರ್ ಗಳು, ಫಿಲೋಸಫರ್ಸ್ ಗಳು, ದೇ ಆರ್ ಅಟ್ರಾಕ್ಟಿಂಗ್ ಟು ದಿ ಇಸ್ಲಾಂ, ದೇ ಆರ್ ಕನ್ವರ್ಟಿಂಗ್ ಟು ದಿ ಇಸ್ಲಾಂ. ಅವರು ಇಸ್ಲಾಮಿನಡೆಗೆ ಆಕರ್ಷಿತರಾಗುತ್ತಾ ಇದ್ದಾರೆ, ಅವರು ಇಸ್ಲಾಮಿನಡೆಗೆ ಅಟ್ರಾಕ್ಷನ್ ಆಗುತ್ತಾ ಇದ್ದಾರೆ. ಅದಕ್ಕಿರುವಂತಹ ಕಾರಣ ಗ್ರೇಟ್ ಸಿಂಪ್ಲಿಸಿಟಿ ಆಫ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ, ಗ್ರೇಟ್ ಮೊಡೆಸ್ಟಿ ಆಫ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ, ಗ್ರೇಟ್ ಕ್ಯಾರೆಕ್ಟರ್ ಆಫ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ, ಗ್ರೇಟ್ ಸೆಲ್ಫ್ ಕಾನ್ಫಿಡೆನ್ಸ್ ಆಫ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ. ಬಿಕಾಸ್ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿ ವಾಸ್ ದಿ ಗ್ರೇಟ್ ವಾರಿಯರ್, ಹಿ ವಾಸ್ ದಿ ಗ್ರೇಟ್ ಸೋಲ್ಜರ್, ಹಿ ವಾಸ್ ದಿ ಗ್ರೇಟ್ ಅಡ್ಮಿನಿಸ್ಟ್ರೇಟರ್, ಹಿ ವಾಸ್ ದಿ ಗ್ರೇಟ್ ಸೈಂಟಿಸ್ಟ್, ಹಿ ವಾಸ್ ದಿ ಗ್ರೇಟ್ ಫಿಲಾಸಫರ್, ಹಿ ವಾಸ್ ದಿ ಗ್ರೇಟ್ ಸೋಷಿಯಲ್ ವರ್ಕರ್. ಯಾವ ರಂಗಗಳು ಬಾಕಿ ಇಲ್ಲ ಸಾಮಾಜಿಕ ಸೇವೆಯಲ್ಲಿ? ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ. ಶ್ರೇಷ್ಠರಾದ ಯುದ್ಧರಲ್ಲಿ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ, ಶ್ರೇಷ್ಠರಾದ ವಿಜ್ಞಾನಿಯಲ್ಲಿ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ, ಶ್ರೇಷ್ಠರಾದ ತತ್ವಜ್ಞಾನಿಯಲ್ಲಿ ಪ್ರೊಫೆಟ್
ಪ್ರೊಫೆಟ್ ಮೊಹಮ್ಮದ್ ಮುಸ್ತಫಾ, ಶ್ರೇಷ್ಠರಾದ ಥಿಂಕರ್ ಅಲ್ಲೇ ಪ್ರೊಫೆಟ್ ಮೊಹಮ್ಮದ್ ಮುಸ್ತಫಾ, ಶ್ರೇಷ್ಠರಾದ ಸೈಕಾಲಜಿಸ್ಟ್ ನಲ್ಲೇ ಪ್ರೊಫೆಟ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಸಿರಾಜುದ್ದೀನ್ ಸಕಾಫಿ ಉಸ್ತಾದರ ನೇತೃತ್ವದಲ್ಲಿ ಇಲಲ್ ಹಬೀಬ್ ಇಲಲ್ ಹಬೀಬ್ ವಲೈಸ ಲನಾ ಇಲ್ಲಾ ಇಲೈಕ ಫಿರಾರುನಾ ವಐನ ಫಿರಾರುಲ್ ಖಲ್ಕ್ ಇಲ್ಲಾ ಇಲರ್ ರುಸುಲಿ. ನಮಗಿರುವಂತಹ ಪ್ರೊಟೆಕ್ಷನ್, ನಮಗಿರುವಂತಹ ಅಭಯ, ದಟ್ ಇಸ್ ಪ್ರೊಫೆಟ್ ಮೊಹಮ್ಮದ್ ಮುಸ್ತಫಾ. ಎಲ್ಲರೂ ಸಲಾತ್ ಜೋರಾಗಿ ಹೇಳಿ, ಪ್ರೊಫೆಟ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದ ಕಾರಣ ದಿ 100 ರ್ಯಾಂಕಿಂಗ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟೀಸ್ ಇನ್ ಹಿಸ್ಟರಿ ಎಂಬ ಪುಸ್ತಕವನ್ನು ಬರೆದ ಮೈಕೆಲ್ ಹೆಚ್ ಹಾರ್ಟ್, ಅದರಲ್ಲಿ ಮಹಾತ್ಮ ಗಾಂಧಿಯ ಸ್ಟೋರಿ ಇದೆ, ಅದರಲ್ಲಿ ಸ್ವಾಮಿ ವಿವೇಕಾನಂದರ ಸ್ಟೋರಿ ಇದೆ, ಅದರಲ್ಲಿ ಜಗತ್ತಿನಲ್ಲಿ ಸಾಧನೆಯನ್ನು ಮಾಡಿದ ಹಲವಾರು ಸಾಧಕರ ಸ್ಟೋರಿ ಇದೆ. ಆ ಸ್ಟೋರಿಯನ್ನೆಲ್ಲ ಬರೆಯುವಾಗ ಅದರಲ್ಲಿ ಪ್ರಥಮ ಸ್ಥಾನವನ್ನು ನೀಡುವುದು ಹಬೀಬುನಾ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ. ಅಲ್ಲಿ ಹೇಳುತ್ತಾರೆ, ಮೈ ಚಾಯ್ಸ್ ಆಫ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಟು ಲೀಡ್ಸ್ ದಿ ಲಿಸ್ಟ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟೀಸ್ ಮೇ ಸರ್ಪ್ರೈಸ್ ಸಮ್ ರೀಡರ್ಸ್ ಆರ್ ಮೇ ಬಿ ಕ್ವಶನ್ ಬೈ ಅದರ್ಸ್, ಬಟ್ ಹಿ ವಾಸ್ ಓನ್ಲಿ ಒನ್ ಮ್ಯಾನ್ ಇನ್ ಹಿಸ್ಟರಿ ಹೂ ವಾಸ್ ಸುಪ್ರೀಮ್ಲಿ ಸಕ್ಸಸ್ಫುಲ್ ಆನ್ ಬೋತ್ ದಿ ರಿಲಿಜಿಯಸ್ ಅಂಡ್ ಸೆಕ್ಯುಲರ್ ಲೆವೆಲ್. ಧಾರ್ಮಿಕ ರಂಗ ತೆಗೆದು ನೋಡಿ ಅದರಲ್ಲೂ, ಸಾಮಾಜಿಕ ರಂಗ ತೆಗೆದು ನೋಡಿ ಅದರಲ್ಲೂ, ಎಲ್ಲದರಲ್ಲೂ ಅಭಿವೃದ್ಧಿಯ ತುತ್ತ ತುದಿಗೇರಿದ, ಯಶಸ್ಸಿನ ತುತ್ತ ತುದಿಗೇರಿದ, ಮಹತ್ತಾದ ಸ್ಥಾನವನ್ನು ಲಭಿಸಿದ ಅತ್ಯಂತ ದೊಡ್ಡ ನಾಯಕ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಪ್ರೀತಿಯ ಕಾರ್ಯಕರ್ತರೆ, ಹುಬ್ಬುರ್ ರಸೂಲ್ ಕಾನ್ಫರೆನ್ಸಿನ ಒಂದು ಕೂಪನ್ ಕೇವಲ 20 ರೂಪಾಯಿ ಮಾತ್ರ, ಎಲ್ಲರೂ ಸ್ವೀಕರಿಸಬೇಕು. ಕಾರಣ ನಮ್ಮ ಈ ಕಾರ್ಯಕ್ರಮಕ್ಕೆ 3-4 ಲಕ್ಷದಷ್ಟು ಖರ್ಚುಗಳಿದೆ. ನಮ್ಮ ಈ ಕಾರ್ಯಕ್ರಮಗಳನ್ನೆಲ್ಲ ನಿಮ್ಮಂತಹ ಕಾರ್ಯಕರ್ತರು, ಸುನ್ನತ್ ಜಮಾತಿನ ಸಹೋದರರ ಆ ಒಂದು ಸಹಾಯದಿಂದ ಮಾತ್ರವೇ ನಾವು ನಡೆಸ್ತಾ ಇರುವುದು. ಆದ್ದರಿಂದ ಎಲ್ಲರೂ ಸಹಕರಿಸಬೇಕು. ಇನ್ಶಾ ಅಲ್ಲಾ ನಮ್ಮ ರೈಟ್ ಟೀಮ್ ಇಲ್ಲಿ ಆರಂಭವಾಗಿದೆ. ಅದು ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆ ಒಂದು ಕಾಲಿನ ಆ ಒಂದು ಯಾವುದು ಸ್ಲಿಪ್ಪರ್, ಪ್ರವಾದಿಯವರ ಆ ಒಂದು ಪವಿತ್ರವಾದಂತಹ ಸ್ಲಿಪ್ಪರ್ ಮೆಟ್ಟು, ಅದರ ಚಿತ್ರವನ್ನು ಒಳಗೊಂಡ ಒಂದು ಉತ್ತಮವಾದ ಟ್ಯಾಗ್ ಅನ್ನು ನೀಡಿ ನಮ್ಮ ರೈಟ್ ಟೀಮ್ ಅನ್ನು ಇಲ್ಲಿ ಇಲ್ಲಿ ಪ್ರಾರಂಭಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 432 ಶಾಖೆಗಳಿಂದ ಅತ್ಯಂತ ಕ್ರಿಯಾಶೀಲರಾದ ನಾಯಕರುಗಳನ್ನು, ಕಾರ್ಯಕರ್ತರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಭವಿಷ್ಯದಲ್ಲಿ ಸುನ್ನತ್ತು ಜಮಾತಿಗೆ ಅತ್ಯಂತ ದೊಡ್ಡ ಪವರ್ ಅನ್ನು ನೀಡುವಂತಹ ಒಂದು ಕಾರ್ಯಕ್ರಮ ದಿ ಲೈಟ್ ಆಫ್ ದಿ DK ಡಿಸ್ಟ್ರಿಕ್ಟ್ SSF, ದಕ್ಷಿಣ ಕನ್ನಡ ಜಿಲ್ಲಾ SSF ನ ಬೆಳಕು ಎಂದೇ ಅರಿಯಲ್ಪಟ್ಟ ಸಿರಾಜ್ ಉಸ್ತಾದರ ನೇತೃತ್ವದಲ್ಲಿ, ನಮ್ಮ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಇಲ್ಲಿ ಆರಂಭಿಸಲಾಗಿದೆ. ಇನ್ಶಾ ಅಲ್ಲಾ ಫ್ಯೂಚರ್ ನಲ್ಲಿ ಈ ಕರ್ನಾಟಕದಲ್ಲಿ ಉತ್ತಮವಾದಂತಹ ಒಂದು ಬದಲಾವಣೆಯನ್ನು SSF ನ ಮೂಲಕ ನಮಗಿಲ್ಲಿ ಮಾಡಲಿಕ್ಕಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಎಲ್ಲರೂ ಒಂದಾಗಿ ಹೇಳಿ, ಜಾತಿವಾದ ಭೀತಿವಾದ ಕೋಮುವಾದ ಅಳಿಸುವ, ಮನುಜರೊಂದೆ ಎಂದು ಸಾರಿ ಮಾನವತೆಗೆ ಮರಳುವ, ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ SSF 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 ಜಿಂದಾಬಾದ್. ವಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತ್.